ಭಾರತದಲ್ಲಿ ನಡೆಯುತ್ತಿರುವ G20 ಶೃಂಗಸಭೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಲೂಯಿಜ್ ಇಶಾಶಿನೋ ಲೂಲಾ ಡಾಕ್ಟರ್ ಸಿಲ್ವಾ ಭಾಗವಹಿಸಿದ್ದು ಇದೇ ವೇಳೆ ಅವರು ತೆಲುಗಿನ ಆಸ್ಕರ್ ಪ್ರಶಸ್ತಿ ವಿಜೇತ ಸಿನಿಮಾ ಟ್ರಿಪಲ್ ಆರ್ ಬಗ್ಗೆ ಮೆಚ್ಚಿ ಮಾತನಾಡಿದ್ದಾರೆ ನನಗೆ ಸಿಕ್ಕ ಪರಿಚಿತರನ್ನ ಟ್ರಿಪಲ್ ಆರ್ ಸಿನಿಮಾ ನೋಡಿದಿರಾ ಎಂದು ಕೇಳುತ್ತೇನೆ ಒಳ್ಳೆಯ ಹಾಸ್ಯ ಸನ್ನಿವೇಶಗಳನ್ನ ಈ ಸಿನಿಮಾ ಹೊಂದಿದ್ದು ಕ್ರಾಂತಿಯ ಬಗ್ಗೆ ಇದರಲ್ಲಿ ಚೆನ್ನಾಗಿ ತೋರಿಸಲಾಗಿದೆ ಟ್ರಿಪಲ್ ಆರ್ ನಿರ್ದೇಶಕರಿಗೆ ನಟರಿಗೆ ನನ್ನ ಅಭಿನಂದನೆಗಳು ಎಂದು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಹೇಳಿದ್ದಾರೆ ಬ್ರಿಟಿಷರು ಭಾರತವನ್ನ ಹೇಗೆ ಆಕ್ರಮಿಸಿಕೊಳ್ಳಲು ಬಯಸಿದ್ದರು ಎಂಬುದನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದ್ದು ಈ ಸಿನಿಮಾವನ್ನ ಜಗತ್ತಿನಾದ್ಯಂತ ಎಲ್ಲರೂ ನೋಡಿದ್ದಾರೆ 3 ಗಂಟೆಯ ಸಿನಿಮಾ ಇದಾಗಿದ್ದು ಅದರಲ್ಲಿನ ನೃತ್ಯಗಳು ಅದ್ಭುತವಾಗಿವೆ ಇಂತಹ ಒಳ್ಳೆ ಸಿನಿಮಾ ಮಾಡಿದ ತಂಡಕ್ಕೆ ಆಲ್ ದಿ ಬೆಸ್ಟ್ ಎಂದು ಬ್ರೆಜಿಲ್ ಅಧ್ಯಕ್ಷ ಮನಸಾರೆ ಹೊಗಳಿದ್ದಾರೆ ಇನ್ನ ಬ್ರೆಜಿಲ್ ಅಧ್ಯಕ್ಷನ ಮಾತುಗಳನ್ನ ಕೇಳಿ ಖುಷಿಯಾಗಿರುವ ನಿರ್ದೇಶಕ ಎಸ್ಎಸ್ ರಾಜಮೌಳಿ ನಿಮ್ಮ ಆತ್ಮೀಯ ಮೆಚ್ಚುಗೆಗೆ ಧನ್ಯವಾದ ಭಾರತೀಯ ಸಿನಿಮಾವನ್ನು ನೀವು ಆಸ್ವಾದಿಸಿರುವ ರೀತಿ ಕಂಡು ಖುಷಿಯಾಯಿತು ನೀವು ಭಾರತದಲ್ಲಿ ನಿಮ್ಮ ಸಮಯವನ್ನ ಆನಂದಿಸುವಿರಿ ಎಂದು ನಾವು ಭಾವಿಸಿದ್ದೇವೆ ಎಂದಿದ್ದಾರೆ ಕಳೆದ ವರ್ಷ ಮಾರ್ಚ್ 25 ರಂದು ತೆರೆ ಕಂಡಿದ್ದ ಟ್ರಿಬಲ್ ಆರ್ ಸಿನಿಮಾವು ವಿದೇಶಿ ಭಾಷೆಗಳಿಗೂ ಡಬ್ ಆಗಿ ಪ್ರದರ್ಶನ ಕಂಡಿದೆ ಈ ಸಿನಿಮಾವು ಬೇರೆ ಬೇರೆ ದೇಶಗಳ ಪ್ರೇಕ್ಷಕರ ಗಮನವನ್ನ ಸೆಳೆದಿದೆ ಎಂಬುದಕ್ಕೆ ಬ್ರೆಜಿಲ್ ಅಧ್ಯಕ್ಷ ಈ ಮಾತುಗಳೇ ಸಾಕ್ಷಿ ಟ್ರಿಬಲ್ ಆರ್ ಚಿತ್ರದ ಬಗ್ಗೆ ಈಗಾಗಲೇ ಹಲವು ದೇಶಗಳ ನಾಯಕರು ಮಾತನಾಡಿದ್ದಾರೆ ಹಾಲಿವುಡ್ನ ಖ್ಯಾತ ನಿರ್ದೇಶಕ ಕೂಡ ಈ ಸಿನಿಮಾಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಟ್ರಿಬಲ್ ಆರ್ ಸಿನಿಮಾದ ನಾಟು ನಾಟು ಹಾಡಿಗೆ ಆಸ್ಕರ್ ಪ್ರಶಸ್ತಿ ಬಂದಾಗ ಇಡೀ ಜಗತ್ತೇ ನಿಬ್ಬೆರಗಾಗಿತ್ತು ಟ್ರಿಬಲ್ ಆರ್ ಸಿನಿಮಾವನ್ನ ಡಿವಿವಿ ದಾನಯ್ಯ ನಿರ್ಮಾಣ ಮಾಡಿದರು ಬಾಕ್ಸ್ ಆಫೀಸ್ ನಲ್ಲಿ ಸುಮಾರು 1200 ಕೋಟಿ ರೂಪಾಯಿ ಸುಮಾರು 1200 ಕೋಟಿಗೂ ಹೆಚ್ಚು ರೂಪಾಯಿ ಸಂಪಾದಿಸಿದ ಈ ಸಿನಿಮಾಗೆ ಹಲವು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದಕ್ಕಿವೆ 69ನೇ ಸಾಲಿನ ರಾಷ್ಟ್ರ ಪ್ರಶಸ್ತಿ ಕೂಡ ಟ್ರಿಬಲ್ ಆರ್ ಸಿನಿಮಾಗೆ ಲಭಿಸಿದ್ದು ಅಂದ ಹಾಗೆ ಈ ಸಿನಿಮಾದಲ್ಲಿ ರಾಮ್ ಚರಣ್ ಜೂನಿಯರ್ ಎನ್ಟಿಆರ್ ಅಜಯ್ ದೇವಂಗನ್ ಆಲಿಯಾ ಭಟ್ ಶ್ರೇಯಾ ಶರಣ್ ಸಮುದ್ರಕಣಿ ರಾಹುಲ್ ರಾಮಕೃಷ್ಣ ಒಲಿವಿಯಾ ಮೋರಿಸ್ ಮುಂತಾದವರು ನಟಿಸಿದ್ದು ಎಂಎಂ ಕಿರಮಾಣಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಈ ಚಿತ್ರದಿಂದಾಗಿ ಅವರು ಪ್ರತಿಷ್ಠಿತ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ವಿಶೇಷ ಸದ್ಯ ರಾಜಮೌಳಿ ಮತ್ತು ಟೀಮ್ ಹೊಸ ಸಿನಿಮಾ ಸ್ಕ್ರಿಪ್ಟ್ ಕೆಲಸಗಳಲ್ಲಿ ಬ್ಯುಸಿ ಆಗಿದೆ ನಟ ಮಹೇಶ್ ಬಾಬು ಜೊತೆಗೆ ಈ ಬಾರಿ ರಾಜಮೌಳಿ ಸಿನಿಮಾ ಮಾಡಲಿದ್ದು ಇದೊಂದು ಅಡ್ವೆಂಚರಸ್ ಥ್ರಿಲ್ಲರ್ ಮಾದರಿಯ ಸಿನಿಮಾವಾಗಿರಲಿದೆ